ಹೀಗೆ ಬೃಹದಾಕಾರವಾಗಿ ತಯಾರಾಗ್ತಿರೋ ವಿಮಾನ, ಆ ವಿಮಾನದಲ್ಲಿ ತಯಾರಾಗ್ತಿರೋ ವಿನೂತನ ಶೈಲಿಯ ರೆಸ್ಟೋರೆಂಟ್. ಹೌದು, ಇದು ಹಾರಾಡುವ ವಿಮಾನವಲ್ಲ, ಆದ್ರೆ ಥೇಟ್ ವಿಮಾನದ ಮಾದರಿಯಲ್ಲಿ ರೆಡಿಯಾಗ್ತಾ ಇರುವ ವಿಮಾನ ರೆಸ್ಟೋರೆಂಟ್. ಎಸ್, ಈ ವಿಮಾನ ರೆಸ್ಟೋರೆಂಟ್ ನಿರ್ಮಾಣ ಆಗ್ತಿರೋದು ಬೆಂಗಳೂರಿನ ಹೊರವಲಯ ನೆಲಮಂಗಲದ ಸಮೀಪದ ಕುದುರೆಗೆರೆ ಗ್ರಾಮದಲ್ಲಿ. ಈ ರೀತಿ ವಿಶಿಷ್ಟ ಸೌಲಭ್ಯ ಒಳಗೊಂಡ ವಿಮಾನಗಳನ್ನ ತಯಾರಿಸುತ್ತಿದ್ದು ಅದನ್ನ ರೆಸ್ಟೋರೆಂಟ್ಗಳಾಗಿ ಪರಿವರ್ತಿಸಲಾಗ್ತಿದೆ. ಇಲ್ಲಿಯೂ ಕೂಡ ವಿಮಾನದಲ್ಲಿದ್ದಂತೆ ಕಾಕ್ಪಿಟ್ ಸೀಟ್ಗಳು, ರತ್ನಗಂಬಳಿಗಳು, ಹೀಗೆ ಅನೇಕ ಸವಲತ್ತುಗಳಿವೆ. ಪ್ರಸ್ತುತ ಏರ್ ಬಸ್ A320 ಮಾದರಿಯ ರೆಸ್ಟೋರೆಂಟ್ 123 ಅಡಿ ಉದ್ದವಿದ್ದು 115 ಅಡಿಗಳಷ್ಟು ರೆಕ್ಕೆಗಳನ್ನ ಹೊಂದಿದೆ. ಇದು ಸಂಪೂರ್ಣ ರೆಡಿಯಾದ ಬಳಿಕ ಗುಜರಾತ್ನ ವಡೋದರೆಗೆ ಇದನ್ನ ಸಾಗಾಟ ಮಾಡಲಾಗುತ್ತದೆ. 40 ವರ್ಷ ಏನೇನು ಮಾಡಿದ್ದೀನಿ ಎಲ್ಲ ನನಗೆ ರಿಯಾಕ್ಟ್ ಆಗಿತ್ತು. ಇಲ್ಲಿ ನನಗೆ ನಮ್ಮ ಬೆಳಗಾಂದಲ್ಲಿ ಒಂದು ಏವಿಯೇಷನ್ ಗ್ಯಾಲರಿ ಅಂತ ಮಾಡೋ ಪ್ಲ್ಯಾನ್ ನಡೆದಿದೆ. ಅದರಲ್ಲಿ ನಾವು ಹಿಸ್ಟ್ರಿ ಆಫ್ ಏವಿಯೇಷನ್ದಿಂದ ಲೇಟೆಸ್ಟ್ ರಫೇಲ್ವರೆಗೆ, ಮತ್ತು ಅದರ ಜೊತೆಗೇ ನಮ್ಮ ವರ್ಕಿಂಗ್ ಏರೋಡ್ರಮ್ ಕೂಡ ಎಜುಕೇಷನಲ್ಲಿ ಅದು ಜಾಸ್ತಿ ಮಕ್ಕಳಿಗೆ ಉಪಯೋಗ ಆಗಬೇಕು. ಹಾಗೆ ಒಂದು ಸಲ ಆ ಗ್ಯಾಲರಿಯಲ್ಲಿ ಬಂದುಬಿಟ್ರೆ ಏರ್ಕ್ರಾಫ್ಟ್ ಬಗ್ಗೆ ಫುಲ್ ಎಲ್ಲ ಪೂರ್ತಿ ಅವರಿಗೆ ನಾಲೆಜ್ ಸಿಗಬೇಕು. ಆ ಥರ ಅದಕ್ಕೆ ಮಾಡೋ ಪ್ಲ್ಯಾನ್ ಇತ್ತು. ಅದ್ರ ಜೊತೆಗೆ ಇಲ್ಲಿ ಬಂದ ನಂತರ ನನಗೆ ಇಲ್ಲಿ ಸಾಕಷ್ಟು ನಮಗೆ ಬೇಕಾದಂಥ ಮಾಡೆಲ್ಸ್ ಎಲ್ಲ ಇಲ್ಲಿ ವಿತ್ ಸ್ಕೇಲ್, ನಮಗೆ ಯಾವ ಸ್ಕೇಲ್ನಲ್ಲಿ ಬೇಕೋ ಆ ಸ್ಕೇಲ್ದಲ್ಲಿ ಸಿಗ್ತವೆ. ಅದಕ್ಕೆ ಬಂದು ಕಂಪ್ಲೀಟ್ ಫಂಕ್ಷನಲ್ ಇರ್ತದೆ, ಒಳಗೆ ಕೂತ್ಕೋಬೋದು, ಇಂಜಿನ್ ರನ್ ಮಾಡ್ಬೋದು, ಕಂಟ್ರೋಲ್ ರನ್ ಮಾಡ್ಬೋದು. ಇದು ನಾವು ನಾರ್ಮಲಿ ಇಂಜಿನಿಯರಿಂಗ್ ಕಾಲೇಜಸ್ ಕೊಡ್ತೀವಿ ಅವ್ರಿಗೆ, ಮಕ್ಕಳಿಗೆ, ಆರೋನಾಟಿಕಲ್ ಇಂಜಿನಿಯರ್ಸ್ಗೆ ಸ್ಟಡಿ ಮಾಡೋಕ್ಕೆ ಕೊಡ್ತೀವಿ. ಈಗ ಸದ್ಯಕ್ಕೆ ವಿ ಆರ್ ಮೇಕಿಂಗ್ ಏರ್ಕ್ರಾಫ್ಟ್ ರೆಸ್ಟೋರೆಂಟ್. ಈ ಏರ್ಕ್ರಾಫ್ಟ್ ರೆಸ್ಟೋರೆಂಟ್ ಬಂದು ಆಲ್ರೆಡಿ ವಿ ಹ್ಯಾವ್ ಗಿವನ್ ಇನ್ ಉತ್ತರಾಖಂಡ್ ಒಂದು ಏರ್ಕ್ರಾಫ್ಟ್ ರೆಸ್ಟೋರೆಂಟ್ ಕೊಟ್ಟಿದ್ವಿ. 100 ಜನ ಊಟ ಮಾಡ್ಬೋದು. ಒಳಗೆ 5-star ಇಂಟೀರಿಯರ್ಸ್ ಇರ್ತದೆ, ಆಮೇಲೆ ಏರ್ ಕಂಡೀಷನ್ ಇರ್ತದೆ, ಸೀಟಿಂಗ್ ಫಸ್ಟ್ ಕ್ಲಾಸ್ ಸೀಟಿಂಗ್ ಇರ್ತದೆ, 5-star ತರ ಅಟ್ಮಾಸ್ಫಿಯರ್ ಕೊಡ್ತೀವಿ. ಕಂಪ್ಲೀಟ್ ಏರ್ಕ್ರಾಫ್ಟ್ ತಯಾರು ಮಾಡ್ತೀವಿ. ನಾವು ಒರಿಜಿನಲ್ ಏರ್ಕ್ರಾಫ್ಟು ಏರ್ಬಸ್ T20 ಹಳೆ ತೊಗೊಂಡು ಅದು ಮೋಲ್ಡ್ ಪ್ಯಾಟರ್ನ್ ಮಾಡಿಬಿಟ್ಟು ಅದರಿಂದ ಇದು ತಯಾರು ಮಾಡ್ತೀವಿ. ಈ ಏರ್ಕ್ರಾಫ್ಟು ವೆರಿ ಸ್ಟ್ರಾಂಗ್, ತುಂಬ ಸ್ಟ್ರಾಂಗ್ ಇರ್ತದೆ. ಆ್ಯಂಡ್ 500 ಜನ ನಿಂತ್ಕೋಬೋದು, ಅದು ಒಳಗೆ ನಿಂತ್ಕೊಂಡ್ಬಿಟ್ಟು ಅಷ್ಟು ಸ್ಟಡಿ ಇರ್ತದೆ. ಸ್ಟ್ರಕ್ಚರಲ್ಲಿ ತುಂಬ ಸ್ಟ್ರಾಂಗ್ ಇರ್ತದೆ. ಫುಲ್ಲಿ ಏರ್ ಕಂಡೀಷನ್, 21 ton ಏರ್ ಕಂಡೀಷನ್ ಹಾಕ್ತೀವಿ. ಲೈಟಿಂಗ್ ಆಸ್ ಪರ್ ದ ಕ್ಲೈಂಟ್ ಹಂಗೆ ಹೇಳ್ತಾರೆ ಹಂಗೆ ಲೈಟಿಂಗ್ ಕೊಡ್ತೀವಿ. ಇಂತಹ ವಿಮಾನ ರೆಸ್ಟೋರೆಂಟ್ ಈಗಾಗಲೇ ಡೆಹ್ರಾಡೂನ್ನಲ್ಲಿದ್ದು ಇದೀಗ ಇಲ್ಲಿ ತಯಾರಾಗ್ತಿರುವುದು ದೇಶದಲ್ಲಿಯೇ ಎರಡನೆಯದಾಗಿದೆ.